ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂತ ಯೂಟ್ಯೂಬ್ ಚಾನೆಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ. SSLC ವಾರ್ಷಿಕ ಪರೀಕ್ಷೆ 2023 15 ಏಪ್ರಿಲ್ 2023 ಸಮಾಜ ವಿಜ್ಞಾನ ಪರೀಕ್ಷೆ ನಡೀತದೆ. ಅದರಲ್ಲಿ ಸಮಾಜ ವಿಜ್ಞಾನ ಭಾಗ 1ರಲ್ಲಿ ಇವತ್ತು ಏನು ಮಾಡೋಣ ಅಂದರೆ 80 ಮಾರ್ಕ್ಸ್ ಸ್ಕೋರಿಂಗ್ ಪ್ಯಾಕೇಜ್ಗಳ ಫಸ್ಟ್ ಪಾರ್ಟಲ್ಲಿ ಇರ್ತಕ್ಕಂಥ ಇದು ವಿಡಿಯೋ ಆಗೋದು. ಅಂದರೆ 80ಕ್ಕೆ 80 ಅಂಕಗಳನ್ನು ಗಳಿಸಬೇಕು ಅನ್ನೋರು ಸೊ ಯಾವೆಲ್ಲ ಅಂಶಗಳನ್ನು ಓದ್ಕೊಂಡು ಹೋಗಬೇಕು ಅನ್ನೋದನ್ನು ಭಾಳ ಡೀಟೇಲ್ ಆಗಿ ಇದರಲ್ಲಿ ಕೊಟ್ಟಿದ್ದೀವಿ. ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಸೊ ಸೆಕೆಂಡ್ ಪಾರ್ಟನ್ನು ಕೂಡ ಲೈನಪ್ ಮಾಡಿದ್ದೀವಿ. ಇಂಗ್ಲೀಷ್ ಮೀಡಿಯಂದವರೆಗೂ ವಿಡಿಯೋಗಳಿದ್ದಾವೆ. 1 ಮಾರ್ಕ್ 2 ಮಾರ್ಕ್ 3 ಮಾರ್ಕ್ 4 ಮಾರ್ಕ್ ಭಾಳ ಬೆನಿಫಿಟ್ ಆಗಿರ್ತಕ್ಕಂಥ ನಮ್ಮ ಟಾರ್ಗೆಟ್ ಅದ. ನಿಮ್ಮನ್ನು 70+ ಸ್ಕೋರನ್ನು ಏನು ಮಾಡಿಸ್ಬೇಕು ಮಾಡಿಸ್ಲೇಬೇಕು ಆ ಥರನಾಗಿರ್ತಕ್ಕಂಥ ನಾನು ಮಟೀರಿಯಲ್ಗಳನ್ನು ರೆಡಿ ಮಾಡಿದ್ದೀನಿ. ಸೊ ನಿಮಗೆ ಶೇರ್ ಮಾಡ್ತೀನಿ. ಸೊ ಕೀಪ್ ವಾಚಿಂಗ್ ಸ್ಟಡಿ ವಿತ್ ಪರಶುರಾಮ್ ಆ್ಯಂಡ್ SP ಕ್ರಿಯೇಷನ್ ಯೂಟ್ಯೂಬ್ ಚಾನಲ್. ಸೊ ನೋಡುವ ಏನೆಲ್ಲ ಓದ್ಕೊಂಡು ಹೋಗಬೇಕು ಅನ್ನೋದನ್ನು. ಸೊ ಫಸ್ಟ್ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಪಾಠದಲ್ಲಿ ನೋಡಿದಾಗ ಸೊ ನೀವು ಫಸ್ಟ್ ಕಾನ್ಸ್ಟಾಂಟಿನೋಪಲ್ ನಗರ ವಶಪಡಿಸಿಕೊಳ್ಳಲಿಕ್ಕೆ ಕಾರಣ ಏನು ಅಂತ ಅದನ್ನು ಓದ್ಕೊಂಡು ಹೋಗಿ. ಆಮೇಲೆ ವಿಶೇಷವಾಗಿ ಯುರೋಪಿಯನ್ನರು ಸಮುದ್ರ ಮಾರ್ಗ ಕಂಡುಹಿಡಲಿಕ್ಕೆ ಏನು ಕಾರಣ ಆಯಿತು, ಭಾರತದಲ್ಲಿ ನೆಲೆಯಿರತಕ್ಕಂಥ ಯುರೋಪ್ನ ವ್ಯಾಪಾರಿ ಕಂಪನಿಗಳು ಯಾವ್ಯಾವು, ಅವರ ರಾಜಧಾನಿಗಳು ಏನಾಗಿದ್ದು, ಎಸ್ ಪ್ಲಾಸಿ ಕದನ ಮತ್ತು ಬಕ್ಸಾರ ಕದನ ಮೋಸ್ಟ್ ಇಂಪಾರ್ಟೆಂಟ್ ಎರಡರಲ್ಲಿ ಒಂದು ಕ್ವಶನ್ ಪೇಪರ್ಗಳಲ್ಲಿ ಕಾಣೆ ಕಾಣ್ತಾವ. ಎಸ್ ಎರಡನೇ ಕರ್ನಾಟಕ ಯುದ್ಧ, ವಿಶೇಷವಾಗಿ ಮಾರ್ತಾಂಡವರ್ಮನ ಬಗ್ಗೆ ನೋಡ್ಕೊಂಡು ಹೋಗಿ, ಯಾಕಂದ್ರೆ ಇದು ಹೊಸದಿದೆ. ಸೊ ಮಾರ್ತಾಂಡವರ್ಮ ಡಚ್ಚರನ್ನು ನಿಯಂತ್ರಿಸಿದ ಬಗ್ಗೆ ಅಂತ ಒಂದು ಕ್ವಶನ್ ಇದೆ ನೋಡಿ, ಅದ್ರ ಬಗ್ಗೆ ನೋಡ್ಕೊಂಡು ಹೋಗಿ. ಈ ಪ್ರಶ್ನೆ ಬಹಳ ಸರಿ ಏನಾಗಕತ್ತದ, ಹೊಸದದ. ಸೊ ಹೀಗಾಗಿ ಇದನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಇಷ್ಟು ಭಾರತಕ್ಕೆ ಯುರೋಪಿಯನ್ನರ ಆಗಮನದಲ್ಲಿ ನೀವುಗಳು ನೋಡ್ಕೊಂಡು ಹೋಗಬೇಕು. ಇನ್ನು ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆ ಪಾಠಕ್ಕೆ ಹೋಗೋದಾದರೆ ವಿದ್ಯಾರ್ಥಿಗಳೇ, ಇದರಲ್ಲಿ ಮೊದಲ ಆಂಗ್ಲೋ ಮರಾಠ ಯುದ್ಧ ಮೋಸ್ಟ್ ಇಂಪಾರ್ಟೆಂಟ್. ಆಮೇಲೆ ಎರಡು ನೀತಿಗಳು ಬರ್ತವೆ, ಒಂದು ಸಹಾಯಕ ಸೈನ್ಯ ಪದ್ಧತಿ, ಇನ್ನೊಂದು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ. ಈ ಸಹಾಯಕ ಸೈನ್ಯ ಪದ್ಧತಿ ಯಾರು ಜಾರಿ ಮಾಡಿದ್ರು, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ಯಾರು ಜಾರಿಗೆ ಮಾಡಿದ್ರು, ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳೇನೇನು, ಆಮೇಲೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ಈ ಒಳಪಟ್ಟ ರಾಜ್ಯಗಳು ಯಾವ್ಯಾವು ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್. ಜೊತೆ ಜೊತೆಗೆ ಮೂರನೇ ಆಂಗ್ಲೋ ಮರಾಠ ಯುದ್ಧಕ್ಕೆ ಕಾರಣ ಪರಿಣಾಮ ಒಪ್ಪಂದಗಳನ್ನು ನೋಡ್ಕೊಂಡು ಹೋಗಿ, ಇಲ್ಲಿಂದ ಕ್ವಶನ್ಸ್ಗಳು ಬರ್ತಾವೆ. ಇನ್ನು ಮೂರನೇ ಪಾಠಕ್ಕೆ ಹೋಗೋದಾದರೆ ವಿದ್ಯಾರ್ಥಿಗಳೇ, ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು. ಭಾರತದಲ್ಲಿ ಬ್ರಿಟಿಷರು ತಲೆ ದೂಗಿದಾಗ, ಎಸ್ ಅವರು ನೆಲೆಯೂರಿದಾಗ ಇಲ್ಲಿ ಪೊಲೀಸ್ ವ್ಯವಸ್ಥೆಯಲ್ಲಿ ಹೇಗೆ ಸುಧಾರಣೆ ತಂದರು, ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಯಾವ ಥರ ಬದಲಾವಣೆ ಮಾಡಿದರು, ವಿಶೇಷವಾಗಿ ಬ್ರಿಟಿಷ್ ಶಿಕ್ಷಣದ ಪರಿಣಾಮಗಳನ್ನು ನೀವು ನೋಡ್ಕೊಂಡು ಹೋಗಿ. ಈ ಕ್ವಶನ್ಸ್ ಭಾಳ ಕೇಳ್ತಾರೆ, ಒಂದು ಕಂದಾಯ ನೀತಿ, ಒಂದು ಶಿಕ್ಷಣ, ಸೊ ಎರಡು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, 4 ಮಾರ್ಕ್ಸ್ಗೆ ಬರ್ತಕ್ಕಂಥದ್ದು. ಆಮೇಲೆ ರೆಗ್ಯುಲೇಟಿಂಗ್ ಬಗ್ಗೆ ಸ್ವಲ್ಪ ನೋಡ್ಕೊಂಡು ಹೋಗಿ, ರೆಗ್ಯುಲೇಟಿಂಗ್ ಕಾಯ್ದೆ ಬಗ್ಗೆ. ಈ ರೆಗ್ಯುಲೇಟಿಂಗ್ ಕಾಯ್ದೆಯಲ್ಲಿ ಬಹಳಷ್ಟು ಕಾಯ್ದೆಗಳಿದ್ದಾವೆ. ಅದರಲ್ಲಿ ಫಸ್ಟ್ ಬಂದಿದ್ದು 1858, 1900, 1935, ಇವು ಮೂರನ್ನು ಸ್ವಲ್ಪ ವಿಶೇಷವಾಗಿ ಇವುಗಳ ಬಗ್ಗೆ ಹೆಚ್ಚು ನೆನಪಿನಲ್ಲಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಬಾಕಿದು ಓದ್ಕೊಡ್ರಿ, ಬಟ್ ಇವು ಮೋಸ್ಟ್ ಇಂಪಾರ್ಟೆಂಟ್ ಇದೆ, ಇವುಗಳನ್ನು ಸ್ವಲ್ಪ ಮರೆಯದೆ ಅವುಗಳನ್ನು ಹೆಚ್ಚು ತಲೆಯಲ್ಲಿ ಇಟ್ಕೊಳ್ರಿ. ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆಗೆ ಪ್ರತಿರೋಧಗಳು ಪಾಠದಲ್ಲಿ ನೋಡೋದಾದರೆ ವಿದ್ಯಾರ್ಥಿಗಳೇ, ಚಿಕ್ಕದೇವರಾಜ ಒಡೆಯರು, ನಾಲ್ವಡಿ ಕೃಷ್ಣದೇವರಾಜ ಒಡೆಯರ ಸಾಧನೆಗಳನ್ನು ನೋಡ್ಕೊಂಡು ಹೋಗಿ. 4ನೇ ಆಂಗ್ಲೋ ಮೈಸೂರು ಯುದ್ಧದ ಕಾರಣ ಮತ್ತು ಪರಿಣಾಮಗಳು, ಒಪ್ಪಂದ, ಈ ಶ್ರೀರಂಗಪಟ್ಟಣ ಒಪ್ಪಂದ ಯಾವ ಷರತ್ತುಗಳನ್ನು ಹಾಕಿತು, ಇಲ್ಲಿ ದೋಂಡಿಯಾವಾಗ್ ಸಂಗೊಳ್ಳಿ ರಾಯಣ್ಣ, ಕೊಡಗಿನ ಪುಟ್ಟಬಸಪ್ಪಗಳ ಪಾತ್ರಗಳನ್ನು ನೋಡ್ಕೊಂಡು ಹೋಗಿ. ಕೊಡಗು ದಂಗೆ, ಸುರಪುರ ದಂಗೆ ಮೋಸ್ಟ್ ಇಂಪಾರ್ಟೆಂಟ್ ಅದ, ಸುರಪುರ ದಂಗೆನು ಕೂಡ ಸ್ವಲ್ಪ ಹೆಚ್ಚಿಗೆನೆ ನೋಡ್ಕೊಂಡು ಹೋಗಿ. ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿಗಳಲ್ಲಿ ನೋಡೋದಾದರೆ ಫಸ್ಟ್ ಬ್ರಹ್ಮ ಸಮಾಜದ ಬೋಧನೆಗಳನ್ನು ನೋಡ್ಕೊಂಡು ಹೋಗಿ. ಸತ್ಯಶೋಧಕ ಸಮಾಜ ಯಾವ ಸುಧಾರಣೆಗಳನ್ನು ಮಾಡಿತು, ಅಲಿಗರ್ ಚಳವಳಿಯ ಉದ್ದೇಶ ಏನು, ಸ್ವಾಮಿ ವಿವೇಕಾನಂದರ ಬಗ್ಗೆ ನೋಡ್ಕೊಂಡು ಹೋಗಿ, ಅವರ ರಾಮಕೃಷ್ಣ ಮಿಷನ್ ಸಂಸ್ಥೆ ಬಗ್ಗೆ, ಸ್ವಾಮಿ ವಿವೇಕಾನಂದರು ಯುವಕರಿಗೆ ಪ್ರೇರಕ ಶಕ್ತಿಯಾಗಿದ್ದರು ಹೇಗೆ ಅನ್ನೋದನ್ನು ನೋಡ್ಕೊಂಡು ಹೋಗಿ. ಭಾರತಕ್ಕಿರುವ ಸವಾಲುಗಳು ಮತ್ತು ಅವುಗಳ ಪರಿಹಾರೋಪಾಯಗಳಲ್ಲಿ ಫಸ್ಟ್ ಕ್ವಶನ್ನೇ, ಭಾರತ ಎದುರಿಸ್ತಕ್ಕಂಥ ಸವಾಲುಗಳು ಸಮಸ್ಯೆಗಳು ಯಾವ್ಯಾವು, ಕೋಮುವಾದ ದೇಶದ ಐಕ್ಯತೆಗೆ ಮಾರಕ ಹೇಗೆ ಅಂತೀರಿ, ಸಾಕ್ಷರತಾ ವೃದ್ಧಿ ಕಾರ್ಯಕ್ರಮಗಳು ಯಾವಿದಾವೆ, ಮಹಿಳಾ ಸ್ಥಾನಮಾನ ಉತ್ತಮಪಡಿಸಲಿಕ್ಕೆ ಯಾವ ಕ್ರಮಗಳನ್ನು ಕೈಗೊಳ್ತಾ ಇದ್ದಾರೆ, ಬಡತನ ನಿವಾರಣೆಗೆ ಯಾವ ಯೋಜನೆಗಳಿದ್ದಾವೆ, ಕಳ್ಳ ಸಾಗಾಣಿಕೆ ಅಂದ್ರೇನು, ಅದರ ನಿಯಂತ್ರಣಕ್ಕೆ ನೀವೇನು ಸಲಹೆ ಕೊಡ್ತೀರಕ್ಕಂಥ ಅಂಶಗಳನ್ನು ಬಗ್ಗೆ ಹೆಚ್ಚು ಗಮನ ಕೊಡಿ. ಮುಂದೆ ಅನ್ಯ ರಾಷ್ಟ್ರಗಳೊಂದಿಗೆ ಭಾರತದ ಸಂಬಂಧದಲ್ಲಿ ನೋಡೋದಾದರೆ ವಿದ್ಯಾರ್ಥಿಗಳೇ, ಸೊ ಫಸ್ಟ್ ಭಾರತ ಪಾಕಿಸ್ತಾನ ದೇಶದ ನಡುವಿನ ಸಂಬಂಧ ಹದಗೆಡಲಿಕ್ಕೆ ಕಾರಣ ಏನು, ಅಂದರೆ ಎರಡರ ಉದ್ವಿಗ್ನತೆಗೆ ಕಾರಣ ಏನು, ಅದೇ ಥರ ಭಾರತ ಚೀನಾ ಬಾಂಧವ್ಯ ಹದಗೆಡಲಿಕ್ಕೆ ಕಾರಣ ಏನು, ಭಾರತ ರಷ್ಯಾದೊಡನೆ ಇರತಕ್ಕಂಥ ಸಂಬಂಧ, ಭಾರತ ಅಮೆರಿಕಾ ದೇಶದೊಡನೆ ಸಂಬಂಧ, ಎರಡೂ ಪ್ರಜಾಸತ್ತಾತ್ಮಕ ದೇಶಗಳು ಸಹಬಾಳ್ವೆಯನ್ನು ಹೊಂದಿದ್ದಾವೆ.
ಇಲ್ಲಿ ಪಾಕಿಸ್ತಾನ ಉದ್ವಿಗ್ನತೆಗೆ ಕಾರಣ, ಚೀನಾ ಹದಗೆಡಲು ಕಾರಣ, ಭಾರತ ರಷ್ಯಾದ ಉತ್ತಮ ಸಂಬಂಧ, ಇವೇ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಸಾಮಾಜಿಕ ಸ್ತರ ವಿನ್ಯಾಸದಲ್ಲಿ, ಸಾಮಾಜಿಕ ಸ್ತರ ವಿನ್ಯಾಸ ಅಂದರೆ ಏನು, ಅದರ ಅರ್ಥ ಏನು, ಅದು ಹೆಂಗೆ ಉಂಟಾಗ್ತದೆ, ಜೊತೆಗೆ ಅಸ್ಪೃಶ್ಯತೆ ಅನ್ನೋದು ಒಂದು ಸಾಮಾಜಿಕ ಪಿಡುಗು ಹೇಗೆ, ಅಸ್ಪೃಶ್ಯತೆ ನಿವಾರಣೆಗೆ ನಮ್ಮ ಸಂವಿಧಾನದಲ್ಲಿ ಯಾವ ಕ್ರಮಗಳನ್ನು ತಗೊಂಡಿದ್ದಾರೆ ಅನ್ನೋದನ್ನು ನೋಡ್ಕೊಡ್ರಿ. ಮುಂದೆ ದುಡಿಮೆ ಮತ್ತು ಆರ್ಥಿಕ ಜೀವನದಲ್ಲಿ ಶ್ರಮ ವಿಭಜನೆ ಅರ್ಥ, ನಿರುದ್ಯೋಗದ ಅರ್ಥ, ವಿಧಗಳು, ಕಾರಣ, ಪರಿಣಾಮ, ಸಂಘಟಿತ ಮತ್ತು ಅಸಂಘಟಿತ ಕೆಲಸಗಾರರ ನಡುವಿನ ವ್ಯತ್ಯಾಸ ಮೋಸ್ಟ್ ಇಂಪಾರ್ಟೆಂಟ್. ಭಾರತದ ಭೌಗೋಳಿಕ ಸ್ಥಾನ ಲಕ್ಷಣಗಳಲ್ಲಿ ಭಾರತದ ಸ್ಥಾನ ಭೂಪಟಗಳಲ್ಲಿ, ಭಾರತದಲ್ಲಿರ್ತಕ್ಕಂಥ ಮೇರೆ ನೆರೆಯ ರಾಷ್ಟ್ರಗಳು, ಭಾರತದ ಪ್ರಾಕೃತಿಕ ವಿಭಾಗಗಳು ಮೋಸ್ಟ್ ಇಂಪಾರ್ಟೆಂಟ್ ಇದಾವೆ. ಎಳೆ ಎಳೆಯಾಗಿ ಪ್ರತಿ ಸಾಲ ನೋಡ್ಕೊಂಡು ಹೋಗಿ, ಹಿಮಾಲಯ ಪರ್ವತದಿಂದ ಏನು ಪ್ರಯೋಜನ ಅದ, ಪೂರ್ವಘಟ್ಟ ಮತ್ತು ಪಶ್ಚಿಮ ಘಟ್ಟಗಳ ನಡುವಿನ ವ್ಯತ್ಯಾಸ ಏನು, ಶಿವಾಲಿಕ್ ಶ್ರೇಣಿಗಳ ಬಗ್ಗೆ ಬರೀಲಿಕ್ಕೆ ಕೇಳಬಹುದು, ಉತ್ತರ ಮೈದಾನವನ್ನು ಸಂಚಯನ ಮೈದಾನ ಅಂತಲೇ ಏಕೆ ಕರೀತಾರ, ಭಾರತದ ಋತುಗಳಲ್ಲಿ ಭಾರತದ ಯಾವ್ಯಾವ ಋತುಮಾನಗಳಿದಾವ, ಯಾವ ತಿಂಗಳಿನಿಂದ ಯಾವ ತಿಂಗಳಿಗೆ ಸ್ಟಾರ್ಟ್ ಆಗಿ ಮುಗಿತದ, ವಾಯುಗುಣದ ಮೇಲೆ ಯಾವ ಅಂಶಗಳು ಪ್ರಭಾವ ಬೀರಕ್ಕತ್ತವ, ಭಾರತದ ವ್ಯವಸಾಯಕ್ಕೆ ಮಾನ್ಸೂನ್ ಮಾರುತಗಳೊಡನೆ ಜೂಜಾಟ ಅಂತ ಏಕೆ ಕರಿತೀವಿ ಅನ್ನೋದನ್ನು ನೋಡ್ಕೊಂಡು ಹೋಗಿ. ಭಾರತದ ಮಣ್ಣುಗಳು ಅಂತಕ್ಕಂಥ ಪಾಠದಲ್ಲಿ ನೋಡೋದಾದರೆ, ಮಣ್ಣಿನ ಸಂರಕ್ಷಣೆ ವಿಧಾನಗಳು, ಮಣ್ಣಿನ ಸವೆತಕ್ಕೆ ಏನು ಕಾರಣ ಅದ, ಮಣ್ಣಿನ ಸವೆತದ ಏನು ಪರಿಣಾಮಗಳಾಗ್ಬೋದು, ಭಾರತದಲ್ಲಿ ಇರತಕ್ಕಂಥ ವಿವಿಧ ಮಣ್ಣಿನ ವಿಧಗಳು ಹಂಚಿಕೆ ಹೇಗಾಗದ, ಪ್ರತಿ ಮಣ್ಣಿನ ವಿಶೇಷತೆಗಳಲ್ಲಿ ಕಪ್ಪು ಮಣ್ಣು, ಕೆಂಪು ಮಣ್ಣು, ಮೆಕ್ಕಲು ಮಣ್ಣು ನೋಡ್ಕೊಂಡೋಗಿ, ಕಪ್ಪು ಮತ್ತು ಕೆಂಪು ಮಣ್ಣು ಎರಡು ಮೋಸ್ಟ್ ಇಂಪಾರ್ಟೆಂಟ್ ಇದಾವೆ. ಭಾರತದ ಅರಣ್ಯಗಳು ಪಾಠದಲ್ಲಿ ನೋಡೋದಾದರೆ ವಿದ್ಯಾರ್ಥಿಗಳೇ, ಭಾರತದಲ್ಲಿರ್ತಕ್ಕಂಥ ವನ್ಯಜೀವಿ ಧಾಮಗಳನ್ನು ನೋಡ್ಕೊಂಡೋಗಿ, ಭಾರತದಲ್ಲಿರ್ತಕ್ಕಂಥ ರಾಷ್ಟ್ರೀಯ ಉದ್ಯಾನವನಗಳು, ಅರಣ್ಯ ಸಂರಕ್ಷಣೆಗೆ ಸಲಹೆಗಳು ಮತ್ತು ಪ್ರಾಮುಖ್ಯತೆ, ನಿತ್ಯ ಹರಿದ್ವರ್ಣ ಮತ್ತು ಮ್ಯಾಂಗ್ರೋವ್ ಅರಣ್ಯಗಳು, ಸ್ವಾಭಾವಿಕ ಸಸ್ಯವರ್ಗದ ಅರ್ಥ, ಜೈವಿಕ ವೈವಿಧ್ಯದ ಅರ್ಥ ನೋಡ್ಕೊಂಡೋಗಿ ಈ ಒಂದೊಂದು ಮಾರ್ಷಿಗೆ ಏನಾಗ್ಬೋದು ಬರಬಹುದು. ಭಾರತದ ಜಲಸಂಪನ್ಮೂಲಗಳಲ್ಲಿ ನೀರಾವರಿಯ ಅರ್ಥ, ನೀರಾವರಿಯ ವಿಧಗಳು, ನೀರಾವರಿಯ ಮಹತ್ವ ಏನು, ಆಮೇಲೆ ಭಾರತದಲ್ಲಿರ್ತಕ್ಕಂಥ ವಿವಿಧೋದ್ದೇಶ ನದಿ ಯೋಜನೆಗಳು ಯಾವ್ಯಾವು, ಯಾವ ನದಿಗೆ ಯಾವುದನ್ನು ಅಡ್ಡಲಾಗಿ ಕಟ್ಟಿದ್ದಾರೆ, ಯಾವ ರಾಜ್ಯಗಳು ಸಹಯೋಗ ಏನು, ಯಾವ ನದಿಯನ್ನು ಏನಂತ ಕರೀತಾರೆ ಅದನ್ನು ನೋಡ್ಕೊಂಡೋಗಿ, ಮತ್ತು ಮಳೆ ಕೊಯ್ಲು, ಮಳೆ ನೀರಿನ ಸಂಗ್ರಹಣೆ ಹೇಗೆ ಮಾಡಬೇಕು, ರಾಷ್ಟ್ರೀಯ ವಿದ್ಯುತ್ ಜಾಲ ಇದು ಇಂಪಾರ್ಟೆಂಟ್, ಇದು ಸ್ವಲ್ಪ ಹೊಸದದ ನೋಡ್ಕೊಂಡೋಗಿ. ಅರ್ಥವ್ಯವಸ್ಥೆ ಮತ್ತು ಸರ್ಕಾರ ಪಾಠದಲ್ಲಿ ಹೇಳೋದಾದರೆ, ಪಂಚವಾರ್ಷಿಕ ಯೋಜನೆಗಳ ಉದ್ದೇಶ ಏನು, ಪಂಚವಾರ್ಷಿಕ ಯೋಜನೆಗಳ ಸಾಧನೆ ಏನು, ಹಸಿರು ಕ್ರಾಂತಿ ಬಗ್ಗೆ ನೋಡ್ಕೊಂಡೋಗಿ, ನೀತಿ ಆಯೋಗ ಬಗ್ಗೆ ನೋಡ್ಕೊಂಡೋಗಿ, ವಿಶೇಷವಾಗಿ ಇವತ್ತು ಕೃಷಿ ವಲಯ ಯಾವ ಸಮಸ್ಯೆಗಳನ್ನು ಎದುರಿಸ್ತಾ ಇದೆ ಅನ್ನೋದನ್ನು ಸ್ವಲ್ಪ ವಿಷಯವನ್ನು ತಿಳ್ಕೊಳ್ರಿ. ಬ್ಯಾಂಕ್ ವ್ಯವಹಾರಗಳ ಪಾಠದಲ್ಲಿ ಎಲ್ಲಾನೇ ಇಂಪಾರ್ಟೆಂಟ್ ಅದ, ಅಲ್ಲಿ ಬ್ಯಾಂಕ್ನ ಅರ್ಥ, ಯಾವ ಭಾಷೆಯಿಂದ ಬಂತು, ಅದರ ಲಕ್ಷಣ, ಕಾರ್ಯ, ಬ್ಯಾಂಕ್ ಮತ್ತು ಗ್ರಾಹಕರ ನಡುವಿನ ಸಂಬಂಧ ಹೇಗಿರಬೇಕು, ಬ್ಯಾಂಕ್ನ ಸೇವೆ, ಬ್ಯಾಂಕ್ನ ವಿಧಗಳು, ವಿವಿಧ ಖಾತೆಗಳು, ಖಾತೆ ತೆಗೆತಕ್ಕಂಥ ವಿಧಾನ, ಬ್ಯಾಂಕ್ ಖಾತೆ ಅನುಕೂಲಗಳನ್ನು ನೋಡ್ಕೊಂಡು ಹೋಗಿ. ಮೋಸ್ಟ್ ಇಂಪಾರ್ಟೆಂಟ್ ಆಗಿರತಕ್ಕಂಥ ಇವು ಟಾಪಿಕ್ಸ್ಗಳಿದ್ದಾವೆ, ಇಲ್ಲಿಂದ ಕ್ವೆಶನ್ಸ್ಗಳು ಖಂಡಿತವಾಗಿ ನಿಮಗೆ ಬಂದೇ ಬರ್ತವೆ. ಸೊ ದಯಮಾಡಿ ವಿಡಿಯೋಗಳನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ. ಸೆಕೆಂಡ್ ಪಾರ್ಟ್ ವಿಡಿಯೋಗಳನ್ನು ಲೈನಪ್ ಮಾಡ್ತೀವಿ, ಅದನ್ನು ಸಹಿತ ನೋಡಿ. ಮುಂದೆ ಭಾಳಷ್ಟು ವಿಡಿಯೋಗಳಿದ್ದಾವೆ, ಅವುಗಳನ್ನೆಲ್ಲ ವಿಡಿಯೋಗಳನ್ನ ನೋಡಿದರೆ ಖಂಡಿತವಾಗಿ 70 ಅಬೌವ್ ಸ್ಕೋರನ್ನು ಮಾಡ್ತೀರಿ. ಬಾಯ್.